ಮುಖಾಂತರ ನಾಡಿನ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕತಕ್ಕಂತ ಕಾರ್ಯಕ್ರಮವನ್ನು ಶಾಶ್ವತವಾಗಿ ಕೊಡತಕ್ಕಂತ ಈ ಯೋಜನೆಗಳ ಬಗ್ಗೆ ನಾನು ಮನಮನೆಗೆ ಎಲ್ಲ ಒಂದು ಕರಪತ್ರಗಳ ಮುಖಾಂತರ ಮಾಹಿತಿಗಳನ್ನು ಸದ್ಯದಲ್ಲೇ ತಲುಪಿಸತಕ್ಕಂತ ಕೆಲಸಕ್ಕೂ ಪ್ರಾರಂಭ ಮಾಡಿದ್ದೇನೆ ಇಲ್ಲಿ ನಾನು ಸುದೀರ್ಘವಾಗಿ ಒಂದೊಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಮುಂದೆ ವಿವರಣೆಯನ್ನು ಕೊಡಬೇಕು ಅಂದ್ರೆ ಕನಿಷ್ಠ 3 ರಿಂದ 4 ಗಂಟೆ ಬೇಕು ಆ ವಿವರಣೆಗಳನ್ನು ಕೊಡಲಿಕ್ಕೆ ಇಲ್ಲಿ ದಿನಕ್ಕೆ ನಾನು 50 60 ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ರಾತ್ರಿ ಒಂದು ಗ್ರಾಮವಾಸಿಗಳ ಮುಖಾಂತರ ನನ್ನ ಕಾರ್ಯಕ್ರಮವನ್ನು ಕಳೆದ 18 ತಾರೀಕಿನಿಂದ ಪ್ರಾರಂಭ ಮಾಡಿದ್ದೇನೆ ಮಾರ್ಚ್ 20ನೇ ತಾರೀಕುವರೆಗೂ ನಿರಂತರವಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು 22 ಜಿಲ್ಲೆಯಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸಿ ಈ ರಾಜ್ಯದಲ್ಲಿ ಒಂದು ಹೊಸ ಪರಿವರ್ತನೆಯನ್ನು ಪ್ರಾದೇಶಿಕ ಪಕ್ಷದ ಚೌಕಟ್ಟಿನಲ್ಲಿ ಕನ್ನಡ ನಾಡಿನ ಜನತೆಯ ಸಮಸ್ಯೆಗಳಿಗೆ ಇಡೀ ರಾಜ್ಯದ ಎರಡು ರಾಷ್ಟ್ರೀಯ ಪಕ್ಷಗಳು 75 ವರ್ಷದಲ್ಲಿ ನೆಲ ಜಲದ ವಿಷಯದಲ್ಲಿ ನಮ್ಮನ್ನು ಏನು ಕಡೆಗಣಿಸಿರ್ತಕ್ಕಂಥದ್ದು ನಮ್ಮ ಬೇಡಿಕೆಗಳಿಗೆ ಗೌರವ ದೊರಕದೇ ಇರತಕ್ಕಂಥದ್ದೇನಿದೆ ಮತ್ತು ನಾವು ಆರ್ಥಿಕವಾಗಿ ಯಾವೊಂದು ಕಾರ್ಯಕ್ರಮಗಳಿಗೆ ಇಲ್ಲಿಯವರೆಗೆ ಹಣವನ್ನು ತೊಡಗಿಸಬೇಕಾಗಿದೆ ಅದರಲ್ಲೂ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಈ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳೇನಿದೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಪ್ರಾದೇಶಿಕ ಪಕ್ಷದ ಸರ್ಕಾರ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರವಾಗಿ ಒಂದು ಹೊಸ ಸರ್ಕಾರವನ್ನು ಇಲ್ಲಿ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೊರಟಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದ ಗಂಗರಿಮೇವರು ನಮ್ಮ ಪಕ್ಷಕ್ಕೆ ಭಾಗದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹಿಂದಿನಿಂದ ಪಕ್ಷದ ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರು ನಾನು ನೆನೆಸ್ಕೊಳ್ಳೇಬೇಕು ಸಂದರ್ಭದಲ್ಲಿ ಇವತ್ತು ಅವ್ರ ಕುಟುಂಬದ ಮಗ ಮತ್ತು ಸೊಸೆ ಮಗಳು ನನ್ನ ಮಗಳು ಅಂತೀನಿ ಸೊಸೆ ಅಂತಂದರೆ ಅವರು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ ನಿಮ್ಮೆಲ್ಲರ ಸಹಕಾರ ಇವತ್ತು ಶ್ರೀನಿವಾಸ ಮೂರ್ತಿಯವರಿಗೆ ನೀವೇನು ಆಯ್ಕೆ ಮಾಡಿ ಆಶೀರ್ವಾದ ಮಾಡ್ತೀರಿ ಅದು ನನ್ನ ಈ ಒಂದು ಹೋರಾಟಕ್ಕೆ ಏಕೆಂದರೆ ನನ್ನ ಇದರ ಸ್ವಾರ್ಥ ಇಲ್ಲ ನನಗೆ ಸ್ವಾರ್ಥ ಇಲ್ಲ ಇದು ನಮ್ಮ ನಾಡಿನ ಜನರ ಬದುಕನ್ನು ಕಟ್ಟತಕ್ಕಂಥದ್ದಕ್ಕೆ ಇವತ್ತು ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಸರಿಪಡಿಸಲಿಕ್ಕೆ ಒಂದು ಸವಾಲು ಸ್ವೀಕಾರ ಮಾಡಿ ಹೊರಟಿದ್ದೇನೆ 5 ವರ್ಷದಲ್ಲಿ ನಾನು ಹೇಳ್ತಾ ಇರತಕ್ಕಂಥ ಈ ಕಾರ್ಯಕ್ರಮಗಳನ್ನು ನಾನು ಜನತೆಗೆ ತಲುಪಿಸ್ತಾ ಇದ್ದರೆ ಪಕ್ಷವನ್ನೇ ವಿಸರ್ಜನೆ ಮಾಡ್ತೀನಿ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಸವಾಲು ಸ್ವೀಕಾರ ಮಾಡಿಬಿಟ್ಟಿದ್ದೇನೆ ಅದು ಆ ಒಂದು ರೀತಿಯಲ್ಲಿ ಗಟ್ಟಿತ್ತಂಥದ್ದು ಹೇಳೋದಕ್ಕೆ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿರೋದೇ ಹೇಳಿದ್ದೇನೆ ಕಾರ್ಯಕರ್ತರು ಏನಪ್ಪ ಕುಮಾರಣ್ಣ ಪಕ್ಷ ವಿಸರ್ಜನೆ ಮಾಡಿಬಿಟ್ರೆ ನಾಳೆ ನಾವೆಲ್ಲ ಹೋಗೋದಪ್ಪ ಅಂತ ಹೇಳಿ ನೀವ್ಯಾರು ಹಚ್ಕೋಬೇಕಾಗಿತ್ತು ಇನ್ನು 25 ವರ್ಷ 5 ವರ್ಷದ ಸರ್ಕಾರ ನಮ್ಮ ಕೈಗೆ ಬಂದರೆ ಈ ಬಾರಿ 25 ವರ್ಷ ಈ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಪ್ರವೇಶನೇ ಮಾಡೋಕ್ಕಾಗಲ್ಲ ಆ ಪಕ್ಕದ ತಮಿಳ್ನಾಡು ತೆಲಂಗಾಣದಲ್ಲಿ ಯಾವ ರೀತಿ ಇದೆ ಆ ರೀತಿಯಲ್ಲಿ ಇವತ್ತು ಪ್ರಾದೇಶಿಕ ಸರ್ಕಾರಗಳು ನಡೀತಕ್ಕಂಥ ನಿಟ್ಟಲ್ಲಿ ಜನತಾದಳ ನಿಮ್ಮಗಳ ಶ್ರಮ ನಿಮ್ಮ ದುಡಿಮೆ ಕಳೆದ 15-20 ವರ್ಷದಿಂದ ಏನು ಶ್ರಮ ಪಟ್ಟಿದ್ದೀರಿ ಅದಕ್ಕೆ ಈ ಬಾರಿ ಒಂದು ಯಶಸ್ಸನ್ನು ದೊರಕಿಸಲೇಬೇಕು ಅಂತಕ್ಕಂಥದ್ದು ಅದರ ಮುಖಾಂತರ ಶಾಶ್ವತವಾಗಿ ಈ ಪಕ್ಷ ಈ ರಾಜ್ಯದಲ್ಲಿ ಆಡಳಿತದಲ್ಲಿದ್ದು ಜನತೆಯ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಎಲ್ಲ ರೀತಿಯ ಕೆಲಸಗಳು ಈ ಪಕ್ಷದಿಂದ ಆಗಬೇಕು ಅದರ ಮುಖಾಂತರ ದೇವೇಗೌಡರ ಸುದೀರ್ಘವಾದಂಥ 60 ವರ್ಷದ ರಾಜಕಾರಣ ಏನಿದೆ ಅವರಿಗೆ ನಾವು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಅವರ ಕಾರ್ಯಕ್ರಮಗಳು ನಾಡಿನ ಮನೆ ಮನೆಗೆ ತಲುಪ್ತಕ್ಕಂಥದ್ದಕ್ಕೆ ಇದರಲ್ಲಿ ದಲಿತ ಸಮಾಜ ನಮ್ಮ ಹಿಂದುಳಿದ ವರ್ಗ ಮತ್ತೊಂದು ಸಮಾಜ ಅಂತಕ್ಕಂಥದ್ದಲ್ಲ ಎಲ್ಲರ ಬದುಕನ್ನು ಸರಿಯಾದ ಒಂದು ಬೆಳಕನ್ನು ಪ್ರತಿ ಕುಟುಂಬಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಅದರಿಂದ ನಿಮ್ಮ ಆಶೀರ್ವಾದವನ್ನು ಈ ಪಕ್ಷಕ್ಕೆ ತಾವೆಲ್ಲರೂ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೆ ಒಂದು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ